ಸೋಲು ಒಪ್ಪ ಅಂತ ಗುಣ ನಮ್ದಲ್ಲ, ಗೆದ್ದೇ ಗೆಲ್ಲುವೆ ಒಂದಿದಿನ ಗೆಲ್ಲಲೇಬೇಕು ಒಳ್ಳೆತನ ಅಂತ ಜೀವನಾಂಶನ ಅಳವಡಿಸ್ಕೊಂಡು ನಿಖಿಲ್ ಕುಮಾರ್ ಸ್ವಾಮಿ ಅವರು ಚನ್ನಪಟ್ಟಣ ಕ್ಷೇತ್ರಕ್ಕೆ ಆ ಕಡೆ ಕಿಳಿತಾ ಇದ್ದೀವಿ. ನುಗ್ಗ ಬುಲೆಟ್ಗೆ ಅಡ್ಡ ಯಾವನದ್ರೇನು ನಿಖಿಲ ಅಣ್ಣ ನುಗ್ತಾ ಇರೋದೆ, ಎದುರಾಳಿ ಎದೆ ಸೀಳ್ತಾ ಇರೋದೆ, ಅಡ್ಡ ಯಾವಂದ್ರೇನು? ಚನ್ನಪಟ್ಟಣ ಕ್ಷೇತ್ರ ನಮ್ದೇ, ಚನ್ನಪಟ್ಟಣ ನಮ್ದೇ. ಯೋಚು ಯೋಚು ಮಾತಾಡ್ತಾ ಇದ್ದಾರೆ, ಅವರ ಅಭಿಮಾನ ಅವರ ಪ್ರೀತಿ ಹೀಗೆ ಏನಿಲ್ಲ ಮೇಡಮ್. ನರೆ ರಾಮನಗರ ಜಿಲ್ಲೆ ದೇಶದಲ್ಲಿ ಹೆಸರುವಾಸಿ ಆಗಿರುವಂತ ಜಿಲ್ಲೆ ರಾಮನಗರ. ಮೊದಲು ಕುಲಿಸ್ಪೇಟೆ ಅಂತ ಇತ್ತು, ಆ ಕುಲಿಸ್ಪೇಟೆನ ಇವತ್ತು ದೇಶದಲ್ಲಿ ಎತ್ಕಾಣಂಗೆ ಮಾಡಿದ್ದಾರೆ ಕುಮಾರಸ್ವಾಮಿ ಅವರು. ಇಲ್ಲಿಂದ ಬೆಂಗಳೂರಿಗೆ 5 ಅವರ್ಗೆ ಹೋಗ್ಬೇಕಾಗಿತ್ತು, ಅಂಥದ್ದು ಅರ್ಧ ಗಂಟೆಯಲ್ಲಿ ಎಲ್ಲ ಕಚೇರಿಗಳು ಎಲ್ಲ ಕಚೇರಿ 28 ಇಲಾಖೆನೂ 1/2 ಗಂಟೆಯಲ್ಲಿ ಸಿಗ್ತದೆ. ಹಾಗಾಗಿ ಏನಾದರೂ ಕುಮಾರಸ್ವಾಮಿಯವ್ರನ್ನ ಏನಾದರೂ ನಮ್ಮ ಜನ ಮರೆತರೆ ನಿಜವಾಗ್ಲೂ ಈ ಇಂಥ ನಮ್ಮಂಥ ಮೂರ್ಖ ಜನ ಇನ್ನಿಲ್ಲ, ಮೂರ್ಖರಿಲ್ಲ ಮೇಡಮ್. ಇನ್ನೊಂದು ನಿನ್ನೆ ಮಾನ್ಯ ಉಪಮುಖ್ಯಮಂತ್ರಿಗಳು ಬಂದಿದ್ರು, ಅವ್ರು ಕೇಳ್ತಾ ಇದ್ರು ಕುಮಾರಸ್ವಾಮಿ ಕ್ಷೇತ್ರಕ್ಕೆ ಏನ್ ಮಾಡೋರು ಅಂತ. ನಾನು ಒಬ್ಬ JDS ಪಕ್ಷದ ಕಾರ್ಯಕರ್ತನ ಕೇಳ್ತೇನೆ, ಕನ್ಪುರಕ್ಕೆ ನೀವ್ ಏನ್ ಮಾಡಿದಿರಿ? ಒಬ್ಬ ಪಕ್ಷದ ಕಾರ್ಯಕರ್ತ, ನಿಷ್ಠಾವಂತ ಪಕ್ಷದ ಕಾರ್ಯಕರ್ತ, ನಾನು ಗುರುತಿಸ್ಕೊಂಡಿಲ್ಲ. ನಾನೊಬ್ಬ ವಯಸ್ಸಲ್ಲಿ ಅವನ್ ಗರ್ಜಿಸ್ತಾನೆ ಇದ್ರೆ